ನನಗೆ ಇನ್ನು ಮದುವೆನೆ ಆಗಿಲ್ಲ ಮಗು ಹಾಗಾಗುತ್ತೆ ಮದುವೆನೆ ಆಗಿಲ್ಲ ಯಾಕ ಆಗಿಲ್ಲ ಇವತ್ತಿನವರೆಗೂ ನಿನ್ನಂತ ಜೆಂಟಲ್ಮನ್ ಸಿಗಲಿಲ್ಲ ಆಗಲಿಲ್ಲ ಏಯ್ ಚನಪ್ ಹೇಳು ಎಷ್ಟು ಬಿಸ್ಕೆಟ್ ಇಟ್ಟಿದ್ದೀರಾ ನಿನ್ನತ್ರ ಬೇಕಾದಷ್ಟಿದೆ ನಮ್ಮ ಅಣ್ಣ ಕೆಲಸ ಮಾಡೋದೆ ಬಿಸ್ಕೆಟ್ ಫ್ಯಾಕ್ಟರಿಲಿ ಬಾ ನನ್ನ ಜೊತೆಲಿ ತೋರಿಸ್ತೀನಿ ನಾ ಕೇಳಿದ್ದು ಫ್ಯಾಕ್ಟರಿ ಬಿಸ್ಕೆಟ್ ಅಲ್ಲ ದಯಾನಂದ ಸಾಯಿವರ ಮನೆ ನಾಯಿಗೆ ವಿಷ ಹಾಕೊಂಡಿಯಲ್ಲ ಆ ವಿಷ ಬಿಸ್ಕೆಟ್ ಅಯ್ಯೋ ನಾನು ವಿಷ ಹಾಕೊಂಡ ಇನ್ನೇ ನಾನು ಕೊಂಡ ಆವತ್ತು ದಯಾನಂದ ಸಾಯಿವರ ಜೊತೆಲಿ ನೀನು ಜಗಳ ಆಡಿದ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು ಆಮೇಲೆ ಸಾರಿ ಕೇಳಿದ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು ಆಮೇಲೆ ಸಿಟ್ಟಿ ಎದ್ದ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು ಆಮೇಲೆ ನೀನು ಹೊಟ್ಟೆ ಊರಿ ಪಟ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು ಆ ಒಂದು ಸೇಡಿಗೆ ಅವರ ಮನೆ ನಾಯಿಗೆ ವಿಷಾವಿಸ್ಕ ತಿನ್ಸಿ ನೀನು ಅದನ್ನ ಕೊಂದ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು 20 ವರ್ಷದಿಂದ ಈ ಡಿಪಾರ್ಟ್ಮೆಂಟ್ ನಾನು ಸೇವೆ ಮಾಡ್ತಾ ಇದೀನಿ ಬುದ್ಧಿ ಖರ್ಚು ಮಾಡ್ತಾ ಇದೀನಿ ಆದರೆ ಇನ್ಸ್ಪೆಕ್ಟರ್ ಗ್ರೇಡ್ ಮಾತ್ರ ಬರಲಿಲ್ಲ ಏನು ಮಾತಾಡ್ತಾ ಇದ್ದೀರಾ ಹೋಗಿ ಹೋಗಿ ನಾನು ಆ ನಾಯಿಗೆ ವಿಷ ಹಾಕ್ಸಾಯಿಸ್ಲಿ ಅದನ್ನ ಕಂಡ್ರೆ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಸಾಹೇಬ್ರೇ ಬರ್ತೀನಿ ಮನೆ ಯಜಮಾನಿ ಸರೋಜಮ್ಮನ್ನ ಕೇಳಿ ಯಾವಾಗ್ಲೂ ಆ ನಾಯಿ ನನ್ನ ಕಂಡ್ರೆ ಅಂತ ಮೈ ಮೇಲೆ ಬಂದ್ಬಿಡ್ತಾಯ್ತು ಅದಕ್ಕೆ ಸರೋಜಮ್ಮ ಅದಕ್ಕೆ ನಿನ್ನ ಕಂಡ್ರೆ ಪ್ರೀತಿ ಕಂಡ್ರಿ ಅಂತ ಇದ್ರು ಪ್ರೀತಿ ಅಂತ ಕಚ್ಚಿಬಿಟ್ರಿ ಹೊಟ್ಟೆ ಸುತ್ತಲೂ 14 ಇಂಜೆಕ್ಷನ್ ಹಾಕ್ಸ್ಕೊಂಡು ಯಾರೇ ಅನುಭವಿಸೋದು ನಿಮಗೆ ಗೊತ್ತಿಲ್ಲ ನನಗೆ ಆ ನಾಯಿ ಅಂದ್ರೆ ತುಂಬಾ ಪ್ರೀತಿ ಹೊಗಳಿದ್ರೆ ಅಷ್ಟೇ ಭಯ ಹೆಡ್ ಕಾನ್ಸ್ಟೇಬಲ್ ಹೌದಾ ನಿಮ್ಮ ಆಣೆ ನಿಮ್ಮ ಅಪ್ಪನ ಆಣೆಗೂ ಎಲ್ಲ ಇವಳ ನಿಮ್ಮ ತಾತನ ಆಣೆಗೂ ಏನು ಇವಳ ಆಣೆ ಮಾಡಿ ನಮ್ಮ ಹುಂಶಾನೆ ಕೊಲ್ತಾ ಇದ್ದಾರಲ್ಲ ಹಾಯ್ ನಾನು ಹೇಳೋದಷ್ಟು ಕೇಳಬೇಕು ಏನ್ರಿ ಕೇಳೋದು ಕೇಳೋಕೆ ಏನಿದೆ ಅಂತ ದೊಡ್ಡದಾಗಿ ಪೊಲೀಸ್ ಜೊತೆ ಹಾಕೊಂಡು ಬಂದ್ಬಿಟ್ರೆ ನಾನು ಹೆದರ್ಕೊಂಡು ಬಿಡ್ತೀನಾ ಅಯ್ಯೋ ಯಾಕಮ್ಮ ಅಳ್ತೀಯಾ ನಾನು ನಿನ್ನ ಬೈದೇನಮ್ಮ ಅಯ್ಯೋ ನಾನು ನಿನ್ನ ಹೊಡೆತೇನಮ್ಮ ನೀನು ಅಳಬೇಡಮ್ಮ ನೀನು ಅಳಬೇಡ ಇದನ್ನ ಯಾರು ನಮ್ಮವ್ರು ನೋಡ್ಬಿಟ್ರೆ ಮೊದಲೇ ನನಗೆ ಪ್ರಮೋಷನ್ ಕೋತ ಈ ಕೇಸ್ ನನ್ನ ಮೇಲೆ ಹಾಕಿ ನನಗೆ 6 ತಿಂಗಳು ಸಸ್ಪೆಂಡ್ ಮಾಡ್ಬಿಡ್ತಾರಮ್ಮ ವಿರಾಜನೇಯ ಆ ನಾಯಿ ಏನೋ ವಿಷಾಬಿಸ್ಕ ತಿಂದು ಸತ್ತೋಯ್ತು ಆ ಕೇಸ್ ಹಿಡಿಯೋದೊಳಗಾಗಿ ನನ್ನ ನಾಯಿ ಪಾಡು ತಂದಿಟ್ಟಿಯಲ್ಲೋ ಅಪ್ಪ ಇವಳು ಬೇರೆ ಲವನು ಕೊಡ್ತಾ ಇದ್ದಾನೆ ಕಾಸ್ಟರಲ್ ಇದನ್ನ ಈಗಲೇ ಡೆವಲಪ್ ಮಾಡಿ ಪ್ರಿಂಟ್ ನನ್ನ ಟೇಬಲ್ ಮೇಲೆ ತಂದಿಡು ಓಕೆ ಸರ್ ಮಿಸ್ಟರ್ ದಯಾನಂದ್ ಈ ಪೀಸು ಯಾವುದೋ ಪ್ರೋಗ್ರಾಮ್ ನ ಇನ್ವಿಟೇಷನ್ ನ ಒಂದು ಚೂರು ಅಂತ ಕಾಣುತ್ತೆ ಇನ್ಸ್ಪೆಕ್ಟರ್ ಈ ಕಾರ್ಡ್ ಒಂಚೂರು ನನ್ನ ಕೈಲಿ ಸಿಕ್ಕಿದೆ ಅಂತ ತಿಳ್ಕೊಂಡು ಆ ಬಾಸ್ಟರ್ ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದ ಸರ್ ನನ್ನೊಂದು ಐಡಿಯಾ ದಯಾನಂದ್ ಸಾಹೇಬ್ರೆ ಅವನು ನಿಮಗೆ ಇಷ್ಟು ಕಿರುಕುಳ ಕೊಡೋದು ನೋಡಿದ್ರೆ ರಿಯಲಿ ಇದು ಲವ್ ಲೆಟರ್ ಸರ್ ಏ ಆಂಜನಪ್ಪ ನಿಮ್ಮ ಬುದ್ಧಿ ಹೀಗೆ ಮುಂದುವರಿತಿದ್ರೆ
ಪ್ರಮೋಷನ್ ಸಿಗಲ್ಲ ರಿವರ್ಷನ್ ಆಗುತ್ತೆ ಎಸ್ ಸರ್ ಲೋ ಸರ್ ದಾನ ಕೊಲೆ ಪ್ರಯತ್ನ ನಡೆಯೋಕೆ ಮೊದಲು ಇಡೀ ಇನ್ವಿಟೇಷನ್ ಕಾರ್ಡು ಕೊಲೆಗಾರನ ಜೋಬಲ್ಲಿದ್ದಿರಬೇಕು ಕೊಲೆ ಗಡಿಬಿಡಿಲಿ ಬಾಲಕೃಷ್ಣ ಕೊಲೆಗಾರ ಇಬ್ಬರೂ ಸಿಕ್ಕಾಬಟ್ಟೆ ಎಳೆದಾಡ್ತಿದ್ದಾಗ ಕಾರ್ಡು ಬಾಲಕೃಷ್ಣ ಅವರ ಕೈಯಲ್ಲಿ ಸಿಕ್ಕಿ ಹರಿದು ಹೋಗಿ ಈ ಚೂರು ಬಾಲಕೃಷ್ಣ ಅವರ ಕೈಯಲ್ಲಿ ಉಳಿದು ಹೋಗಿರಬೇಕು ಹಾಗಾಗಿದೆ ಅಂತ ಕೊಲೆಗಾರನಿಗೆ ಆಮೇಲೆ ಗೊತ್ತಾಗಿರಬೇಕು ಆದ್ರೆ ಏನಾಯ್ತು ಸರ್ ಏನೂ ಆಗಿಲ್ಲ ನಿಮ್ಮ ತಲೆ ಮೇಲೆ ಯಾವ ಪರಿಣಾಮನೂ ಆಗಿಲ್ಲ ಸುಮ್ಮನಿರ್ರಿ ಎಸ್ ಸರ್ ಸರ್ ಈ ಕಾಗದ ಚೂರಿಗೆ ಅಂತ ದೊಡ್ಡ ಇಂಪಾರ್ಟೆನ್ಸ್ ಏನಿರಬಹುದು ನೋಡಿ ಯಾವುದೇ ಅಪರಾಧಿ ತನ್ನ ಅಪರಾಧ ಸಾಬೀತಾಗುವುದಕ್ಕಿರುವ ಸಾಕ್ಷಿಗಳನ್ನ ನಾಶ ಮಾಡೋಕೆ ಪ್ರಯತ್ನ ಪಡ್ತಾನೆ ಅದಕ್ಕೆ ಕೊಲೆಗಾರನಿಗೆ ಮೊದಲು ಈ ಕಾಗದ ಚೂರನ್ನ ನಾಶ ಮಾಡಬೇಕು ಅಂತ ಹಠ ಮಿಸ್ಟರ್ ದಯಾನಂದ್ ನಾನೊಂದು ಕೆಲಸ ಮಾಡ್ತೀನಿ ಈ ಕಾರ್ಡ್ ಯಾವ ಪ್ರೆಸ್ನಲ್ಲಿ ಪ್ರಿಂಟ್ ಆಗಿದೆ ಫಂಕ್ಷನ್ ಯಾವುದು ಎಲ್ಲಿ ನಡೆಯುತ್ತೆ ಇದರ ಆರ್ಗನೈಸರ್ ಯಾರು ಅಂತ ಪತ್ತೆ ಮಾಡಿ ನಾನೊಂದು ಐಡಿಯಾ ಕೊಡ್ಲ ಸರ್ ಆ ಇನ್ವಿಟೇಷನ್ ಚೂರ್ನ ದಯಾನಂದ್ ಸಾಹೇಬರ್ ಕೈಯಲ್ಲಿ ಕೊಟ್ಟು ಬಿಡಿ ಅವರು ಇದನ್ನ ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡ್ಲಿ ಆಗ ಕೊಲೆ ಮಾಡಿದವರು ಇವ್ರನ್ನ ಫಾಲೋ ಮಾಡ್ಲಿ ಇವರು ಅವನ ಹತ್ರ ಸಿಕ್ಕಾಕೊಳ್ಳಿ ಇಬ್ರು ಚೆನ್ನಾಗಿ ಓಡಾಡ್ಲಿ ಅಲ್ಲಿಂದ ಅವ್ರು ಬದುಕಿ ಇಲ್ಲಿಗೆ ಬರ್ಲಿ ಯಾರು ಯಾರು ಅನ್ನೋ ಡೀಟೇಲ್ ಎಲ್ಲ ನಮಗೆ ಹೇಳಿ ಆಮೇಲೆ ನಾವು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಬಿಡಬಹುದು ಸರ್ ಆಗಿದೆ ಸರ್ ಶಟ್ ಅಪ್ ಅಪ್ಪ ದಾಂಪರ್ ಹೊಡಿಯ ಸ್ವಲ್ಪ ಸೋಮನಿರ್ತೀಯ ಎಸ್ ಸರ್ ಏನ್ ಮಿಸ್ಟರ್ ದಯಾನಂದ್ ಏನ್ ವಿಷಯ ಮಾಡ್ತಿದ್ರ ಏನೂ ಇಲ್ಲ ಒಂದ್ ಕೆಲಸ ಮಾಡಿ ಆ ಕೊಲೆಗಾರ ನಿಮಗೆ ತಿಳಿಸಿದ ಹಾಗೆ ಸಂಜೆ 4 ಗಂಟೆಗೆ ಸರಿಯಾಗಿ ಆ ಬೋಸ್ ರೋಡಿನ ಸರ್ಕಲ್ ಕಾರ್ನರ್ ನಲ್ಲಿ ನಿಂತಿದ್ರು ನಾವು ಈ ಮೂವಿ ಕ್ಯಾಮೆರಾದಲ್ಲಿ ಅದೇ ಕಾರ್ನರ್ ಸರ್ಕಲ್ ಎದುರು ಬಿಲ್ಡಿಂಗ್ ನಿಂದ ನಿಮ್ಮ ಹತ್ರ ಬರೋ ವ್ಯಕ್ತಿಗಳನ್ನೆಲ್ಲ ಪಿಕ್ಚರೈಸ್ ಮಾಡ್ತಾ ಇರ್ತೀವಿ ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಈ ವಿಷಯ ನಮಗೆ ತಿಳಿದಿದೆ ಅಂತ ಅವನಿಗೆ ಗೊತ್ತಾದ್ರೆ ತುಂಬಾ ಡೇಂಜರ್ ಹಾಗಾದ್ರೂ ಮಾಡಿ ಆ ಕೊಲೆಗಾರನ ಸೆರೆ ಹಿಡಿಯೋದ್ರಿಂದ ನೀವು ನ್ಯಾಯಕ್ಕೆ ಸಮಾಜಕ್ಕೆ ಸೇವೆ ಮಾಡಿದಾಗತ್ತೆ ಏನ್ ಹೇಳ್ತೀರಾ ಆಗ್ಲಿ ಸರ್ ಐ ವಿಲ್ ಡು ಇಟ್ ಮನೆಯಲ್ಲಿರೋ ನಿನ್ನ ಹೆಂಡತಿ ಮುಗಿಗದಿ ಏನಾಗುತ್ತೆ ಅನ್ನೋದು ಮರ್ತುಬಿಟ್ಟೆ ಬಾಕಿ ಹಲೋ ಇನ್ಸ್ಪೆಕ್ಟರ್ ಹೇಳಿ ಏನಿಲ್ಲ ಅರ್ಜೆಂಟ್ ಆಗಿ ಪೊಲೀಸ್ ಸ್ಟೇಷನ್ ಬರ್ತೀರಾ ಆಯ್ತು ಇಲ್ಲೇ ಬರ್ತೀನಿ ಓಕೆ
Please be seated. Anjanappa. Oh, sorry, sir. Very sorry, sir. Sorry. Start. ದಯಾನಂದ್, ನೀವು ಇವತ್ತು ಡಿಸ್ಕೋ ಟಿವಿ ಹತ್ರ ನಿಂತಿದ್ದಾಗ ಈ ಗುಂಪಿನಲ್ಲಿ ಯಾವನೋ ಒಬ್ಬ ಆ ಕಾಗದ ಚೂರನ್ನ ನಿಮ್ ಜೊಬ್ನಲ್ಲಿ ಇಟ್ಟಿರ್ಬೇಕು. ಆ ವ್ಯಕ್ತಿ ಚಹರೆನ ನೀವು ಗಮನಿಸಿದ್ರ? ಇಲ್ಲ ಸರ್. ಅಷ್ಟು ಹತ್ರ ಬಂದಿದ್ದ ಮನುಷ್ಯನ ನೀವು ಗಮನಿಸ್ಲಿಲ್ವಾ? ಆ ಸಮಯದಲ್ಲಿ ಸ್ವಲ್ಪ ಗಾಬರಿ ಆಗಿದ್ದೆ. ಯಾರು ಬಂದ್ರು ಯಾರೋದ್ರು, ಯಾವುದೂ ನನ್ನ ಗಮನಕ್ಕೆ ಬರಲಿಲ್ಲ. ಇವತ್ತೇ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಪ್ಲಾನ್ ಹಾಕೊಂಡ್ವಿ, ಫೇಲ್ ಆಯ್ತು. ದಯಾನಂದ್, ಈ ಎರಡು ಮೂರು ದಿವಸದಿಂದ ನೀವು ನೋಡಿದ ಹಾಗೆ ಈ ಗುಂಪಿನಲ್ಲಿ ಯಾರಾದರೂ ಇದ್ದಾರಾ? ಇಲ್ಲ ಸರ್. ಯಾರೂ ಇಲ್ವಾ? ನೋಡ್ಲಿಲ್ಲ. ಓ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈಗಲೇ ನೇರವಾಗಿ ಆಸ್ಪತ್ರೆಗೆ ಹೋಗೋಣ. ಮಿಸ್ಟರ್ ಬಾಲಕೃಷ್ಣ ಅವರನ್ನ ನಾವು ಭೇಟಿ ಮಾಡೋಣ. ಅಕಸ್ಮಾತ್ ಅವ್ರಿಗೇನಾದರೂ ಪ್ರಜ್ಞೆ ಬಂದಿದ್ರೆ ಅವ್ರ ಬಾಯಿಂದ ಆ ಕೊಲೆಗಾರ ಯಾರು ಅಂತ ತಿಳ್ಕೊಬೋದು. ಇವತ್ತು ಫೇಲ್ ಆದ್ವಿ, ನಾಳೆ ಸಕ್ಸಸ್ ಆಗ್ಬಹುದು. ಕಮಾ ಬನ್ನಿ. ಹಲೋ ಡಾಕ್ಟರ್. ಹಲೋ ಮಿಸ್ಟರ್ ನಾಗೇಗೌಡ, ಹೌ ಆರ್ ಯು? ಓಕೆ, ಫೈನ್. ಹೇಗಿದ್ದಾರೆ ನಮ್ಮ ಪೇಷಂಟು? ಹಾಗೆ ಇದ್ದಾರೆ. ಹಲೋ ಡಾಕ್ಟರ್. ಹಲೋ. ಇವ್ರ ಪರಿಚಯ ಇದೆಯೋ ನಿಮಗೆ? ಶೂರ್. ಮಿಸ್ಟರ್ ದಯಾನಂದ ಒಳ್ಳೆ ವ್ಯಕ್ತಿನ ಯಾರೂ ಮರೆಯೋಕ್ಕಾಗಲ್ಲ. ತುಂಬಾ ಹೊಗಳು ಬಿಡಿ ಡಾಕ್ಟರ್, ನೀವು ಇಷ್ಟೊಂದು ಹೊಗಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ನೋ ನೋ, ನೀವ್ಯಾಕೆ ನಾಚ್ಕೋಬೇಕು? ನಮ್ಮ ಇನ್ಸ್ಪೆಕ್ಟರ್ ನಾಚ್ಕೋಬೇಕಷ್ಟೇ. ಮಿಸ್ಟರ್ ದಯಾನಂದ್, ನಾನು ಇವನು ಫ್ರೆಂಡ್ಸು, ಜೊತೆಗೆ ಚೆಡ್ಡಿ ದೋಸ್ತಿಗಳು, ಅದಕ್ಕೆ ಹೀಗೆ ಸಲಿಗೆಯಿಂದ ಮಾತಾಡ್ತಾ ಇದ್ದಾರೆ. ನೀವೇನ್ ತಿಳ್ಕೊಬೇಡಿ ಡಾಕ್ಟರ್. ಎಸ್, ನಮ್ಮ ಪೇಷಂಟ್ಗೆ ಜ್ಞಾನ ಯಾವಾಗ ಬರುತ್ತೆ ಹೇಳೋ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್. ಚಾನ್ಸ ಇಲ್ವೋ? ಚಾನ್ಸಸ್ ಏನೋ ಇದೆ. ಹಾರ್ಟ್ ಬೀಟಿಂಗ್ ಚೆನ್ನಾಗಿದೆ, ಬ್ಲಡ್ ಪ್ರೆಷರ್ ಮಾಮೂಲಾಗಿದೆ. ಜ್ಞಾನ ಯಾವಾಗ ಬರುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಏಯ್, ಎಂಥ ಡಾಕ್ಟರ್ ನೀನು? ಕಂತ್ರಿ ಡಾಕ್ಟರ್. ಒಂದು ಪೇಷಂಟ್ಗೆ ಹೋಗಿರೋ ಜ್ಞಾನನ ಮತ್ತೆ ತರಿಸಕ್ಕಾಗ್ಲಿಲ್ಲ ನಿನ್ನ ಕೈಲಿ. ಲೇ ಹೋಗ, ಲೇ ಹೋಗ. ಎಂತ ಇನ್ಸ್ಪೆಕ್ಟರ್ ನೀನು? ಒಬ್ಬ ಕೊಲೆಗಾರನ ಪತ್ತೆ ಹಚ್ಚಕ್ಕಾಗಲ್ಲ ನಿನ್ ಕೈಲಿ? ಐ ಸೇ ಶಟ್ ಅಪ್. ಎಸ್ ಸರ್. ಹಾಗಾದ್ರೆ ಡಾಕ್ಟರ್ ಆಗಿ ನಿಮ್ ಕೈಲಿ ಯಾವ ಭರವಸೆನೂ ಕೊಡಕ್ಕಾಗಲ್ಲ? ಇಂಥ ಸಮಸ್ಯೆಗಳಲ್ಲಿ, ಸಂದರ್ಭಗಳಲ್ಲಿ ಯಾವ ಡಾಕ್ಟರ್ ಭರವಸೆ ಕೊಡಕ್ಕಾಗಲ್ಲ, ಯಾವ ಪೊಲೀಸರು ಕೊಡಕ್ಕಾಗಲ್ಲ. ಹೌದು ಪ್ರಾಣ ದೇವ್ರ ಕೈ. ಹ್ಮ್, ಎಸ್ ಸರ್.